ಇಲ್ಲಿ ನೆರೆದಿರುವಂತ ಎಲ್ಲ ಮಾಧ್ಯಮದವರಿಗೆ ನನ್ನ ನಮಸ್ಕಾರಗಳನ್ನ ಹೇಳ್ತೀನಿ. ಹಾಗೆ ಬಂದಿರುವಂತ ಎಲ್ಲ ಆಡಿಯನ್ಸ್ಗೂ ಥ್ಯಾಂಕ್ ಯು ಸೋ ಮಚ್. ಅಂಡ್ ಫಸ್ಟ್ ಆಫ್ ಆಲ್ ಉಪ್ಪಿ ಸರ್ ಮತ್ತೆ ಪ್ರಿಯಾಂಕಾ ಮ್ಯಾಮ್ ನನಗೆ ತುಂಬಾ ತುಂಬಾ ಧನ್ಯವಾದಗಳು. ತುಂಬಾ ಸಪೋರ್ಟ್ ಮಾಡ್ತೀರಾ ಯೂತ್ಸ್ ಗಳಿಗೆ. ಉಪ್ಪಿ ಸರ್ ಯಾವಾಗ್ಲೂ ಹೇಳ್ತಾರೆ ಯೂತ್ಫುಲ್ ಯೂತ್ಸ್, ನೀವು ಯೂತ್ಸ್ ನೀವು ಮುಂದೆ ಬರಬೇಕು ಅಂತ ತುಂಬಾ ಸಪೋರ್ಟ್ ಮಾಡ್ತೀರಾ ಸರ್ ಯಾವಾಗ್ಲೂ. ಅವ್ರು ಏನೇ ಚಿಕ್ಕದಾಗ್ಲಿ ದೊಡ್ಡದಾಗ್ಲಿ ಎಲ್ಲರಿಗೂ ಈಕ್ವಲೆಂಟ್ ಆಗಿ ನೋಡ್ತೀರಾ, ಎಲ್ಲರಿಗೂ ಒಂದು ಈಕ್ವಾಲಿಟಿ ಕೊಡ್ತೀರಾ ಸರ್, ಅದಕ್ಕೆ ತುಂಬಾ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್ ಸರ್. ಅಂಡ್ ನಿರಂಜನ್ ಅವರು ವೆರಿ ಡೆಡಿಕೇಟೆಡ್ ಆಕ್ಟರ್, ಒಳ್ಳೆ ಫ್ಯೂಚರ್ ಇದೆ ಅಂತ ಅನ್ಸುತ್ತೆ. ನಂಗೆ ತುಂಬಾ ಖುಷಿ ಆಯ್ತು. ಯಾಕಂದ್ರೆ ಯೂಶ್ವಲಿ ಸಾಂಗ್ಸ್ ಎಲ್ಲ ಮಾಡ್ಬೇಕಾದಾಗ ಅದನ್ನ ಕ್ಯಾರಿ ಮಾಡುವಂತ ಫೇಸ್ ತುಂಬಾ ಪವರ್ಫುಲ್ ಆಗಿರ್ಬೇಕು. ಯಾಕಂದ್ರೆ ನಾನು ಸ್ಟುಡಿಯೋದಲ್ಲಿ ಕಿರ್ಚಿ ಕಿರ್ಚಿ ಹಾಡ್ತಾ ಇರ್ತೀನಿ ಜೋರ್ ಜೋರಾಗಿ, ಅದನ್ನ ವಿಜುವಲ್ ಅಲ್ಲಿ ಅವ್ರು ಸುಮ್ಮನೆ ಸಪ್ಪಗ್ ನಡ್ಕೊಂಡು ಹೋಗ್ಬಿಟ್ರೆ ಬೇಜಾರಾಗ್ಬಿಡುತ್ತೆ. ಸೊ ಅದಕ್ಕೆ ನಿರಂಜನ್ ಯಾವಾಗ ಆನ್ ಬೋರ್ಡ್ ಬಂದ್ರು ನನ್ ಫುಲ್ ಧೈರ್ಯ ಬಂತು, ಓಕೆ ಇನ್ನೂ ಜಾಸ್ತಿ ಕಿರ್ಚಿಬೋದು ಬೇಕಾದ್ರೆ ಇನ್ನು ಹಾಡಕ್ಕೆ ಅಂತ. ಸೊ ಫೆಲ್ಟ್ ವೆರಿ ಹ್ಯಾಪಿ ನಿರಂಜನ್ ಅವ್ರಿಗೆ ಒಳ್ಳೊಳ್ಳೆ ಹಾಡುಗಳು ಕೊಡ್ಬೇಕು ಅಂತ ಕಂಪೋಸಿಂಗ್ ಕೂತ್ಕೊಂಡೆ. ಅದೇ ರೀತಿ ನಾಲ್ಕು ಹಾಡುಗಳು ತುಂಬಾ ಚೆನ್ನಾಗಿ ಬಂದಿದೆ. ಒಂದ್ ಹಾಡು ನಾನೇ ಬರ್ತಿದ್ದೀನಿ ಇಂಟ್ರೊಡಕ್ಷನ್ ಸಾಂಗ್, ಇನ್ನೊಂದು ಪೆಪಿ ಸಾಂಗ್ ಚೇತನ್ ಕುಮಾರ್ ಅವ್ರು ಬರ್ದಿದ್ದಾರೆ, ಆಮೇಲೆ ಒಂದು ಡುವೆಟ್ ಸಾಂಗ್ ಇದೆ ಅದು ಜಯಂತ್ ಕಾಕಿನಿ ಸರ್ ಬರ್ದಿದ್ದಾರೆ, ಆಮೇಲೆ ಇನ್ನೊಂದು ಲಾಸ್ಟ್ ಕ್ಲೈಮ್ಯಾಕ್ಸ್ ಅಲ್ಲಿ ಒಂದು ಒಳ್ಳೆ ಪವರ್ಫುಲ್ ಹಂಟಿಂಗ್ ಸಾಂಗ್ ಅಂತ ಅದು ನಾಗೇಂದ್ರ ಪ್ರಸಾದ್ ಸರ್ ಅವರು ಬರೀತಿದ್ದಾರೆ. ಸೊ ಎಲ್ಲ ಒಳ್ಳೊಳ್ಳೆ ಲಿರಿಸಿಸ್ಟ್ ಗಳು ಈ ಸಿನಿಮಾಗೆ ಕೆಲಸ ಮಾಡಿದ್ದಾರೆ. ಅಂಡ್ ತ್ರಿವಿಕ್ರಮ್ ಸರ್ ಇವಾಗಲ್ಲ ಸೀಸರ್ ಅಲ್ಲಿ 2017 ಅಲ್ಲಿ ಫಸ್ಟ್ ನಮಗೆ ಅವ್ರ ಆಪರ್ಚುನಿಟಿ ಕೊಟ್ಟಿದ್ದು. ಅದಕ್ಕೆ ಮೇನ್ ಕಾರಣ ನಮ್ಮ ವಿನಯ್ ಸರ್, ಒಂದ್ ಚಿಕ್ಕದೊಂದು ಸ್ಟೋರಿ ಇದೆ. ಆಗ ಆಕ್ಚುಲಿ ನಾನು ಒಂದು ನನ್ನ ಫ್ರೆಂಡ್ ರೂಮ್ ಅಲ್ಲಿ ಉಳ್ಕೊಂತ ಇದ್ದೆ ಸರ್ ಆ ಟೈಮಲ್ಲಿ. ವಿನಯ್ ಸರ್ ಅವಾಗ ಫೋನ್ ಮಾಡಿ ನಿಮ್ ಸ್ಟುಡಿಯೋಗೆ ಬರ್ಬೇಕು, ಮೀಟಿಂಗ್ ಮಾಡ್ಬೇಕು, ಮೀಟಿಂಗ್. ನನಗೆ ಫುಲ್ ಗಾಬರಿ, ಯಾರ ಸ್ಟುಡಿಯೋ ಕರ್ಕೊಂಡ್ರೆ ನನ್ನ ರೂಮಿಗೆ ಏನಾದ್ರು ಅಪ್ಪಿ ತಪ್ಪಿ ಕರೆದ್ರೆ ಪಕ್ಕ ನಾನು ನೋಡ್ಬಿಟ್ಟನೆ ಇವ್ರು ವಾಪಸ್ ಹೊರಟೋಗ್ಬಿಡ್ತಾರೆ, ಮನೆಯವ್ರಿಗೂ ಬರೋದಿಲ್ಲ ಅಂತ. ಸೊ ಬಟ್ ಸ್ಟಿಲ್ ಮನೆಗೆ ಬಂದ್ರು ಕೂರಕ್ಕೂ ಚೇರ್ನೂ ಇಲ್ಲ, ಫುಲ್ ಹೆದರಿಕೆ ಭಯ ಭಯದಲ್ಲಿ ಕರೆದೆ ಮನೆಗೆ. ಬಂದ್ರು ಅವ್ರಿಗೇನು ನನ್ನ ಲುಕ್ ಅಂಡ್ ಫೀಲ್ ನೋಡಂತೂ ಅವ್ರು ನನ್ನ ಜಡ್ಜ್ ಮಾಡಲಿಲ್ಲ. ಒಂದು ಗಿಟಾರ್ ಇಟ್ಕೊಂಡು ಒಂದು ಕಂಪೋಸಿಂಗ್ ಮಾಡಿದ್ದೆ, ಹಾಡನ್ನ ಹಾಡಿದೆ, ಇಲ್ಲ ನೀವೇ ನನ್ನ ಸಿನಿಮಾ ಮ್ಯೂಸಿಕ್ ಡೈರೆಕ್ಟರ್ ಅಂತ ಅಲ್ಲೇ ಫಿಕ್ಸ್ ಆದ್ರು. ಅದಕ್ಕೆ ತುಂಬಾ ಥ್ಯಾಂಕ್ಸ್. ಆದ್ರೆ ಅದು ನಂಬಿಕೆ, ಆ ನಂಬಿಕೆ ಇಟ್ಟಿದ್ರು ಆ ಟೈಮಲ್ಲಿ, ಆ ನಂಬಿಕೆನ ಅವತ್ತು ಉಳಿಸ್ಕೊಳ್ಳೋಕೆ ಪ್ರಯತ್ನ ಪಟ್ಟಿದ್ದೆ, ಇವತ್ತೂ ಪ್ರಯತ್ನ ಪಡ್ತೀನಿ. ಆ್ಯಂಡ್ ತ್ರಿವಿಕ್ರಮ್ ಸರ್ ಥ್ಯಾಂಕ್ ಯು ಸೋ ಮಚ್ ನನಗೆ ಮತ್ತೆ ಇನ್ನೊಂದ್ಸಲ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ. ವೆರಿ ಸ್ವೀಟ್ ಪರ್ಸನ್, ವೆರಿ ಹಂಬಲ್ ಪರ್ಸನ್, ಒಳ್ಳೆ ಹ್ಯಾಂಡ್ಸ್ಗೆ ಸಿಗ್ಬೇಕು ತ್ರಿವಿಕ್ರಮ್ ಸರ್, ಇಲ್ಲ ಅಂತಂದ್ರೆ ಬೇರೆ ತರ ಆಗೋಗ್ಬಿಡುತ್ತೆ. ಅಂದ್ರೆ ಕೇಳಿದ್ದೆಲ್ಲ ಕೊಟ್ಬಿಡ್ತಾರೆ ಸರ್. ಸೊ ಅದೊಂದು ಪ್ಲಸ್, ಪ್ಲಸ್ ಅಷ್ಟೇ ಮೈನಸ್ ಅಷ್ಟೇ. ಅಂಡ್ ಐ ವಿಶ್ ನಿಮ್ಗೆ ಒಳ್ಳೊಳ್ಳೆ ಸಿನಿಮಾಗಳು, ಒಳ್ಳೊಳ್ಳೆ ಡೈರೆಕ್ಟರ್ಸ್ಗಳು ಸಿಗ್ಲಿ ಅಂತ. ಅಂಡ್ ನಮ್ಮ ಡಿ ಓ ಪಿ ಸರ್ ಫಾರ್ ದ ಫಸ್ಟ್ ಟೈಮ್ ನಾನು ವರ್ಕ್ ಮಾಡ್ತಾ ಇದ್ದೀನಿ, ವೆರಿ ಹ್ಯಾಪಿ ಟು ವರ್ಕ್ ವಿತ್ ಯು ಸರ್. ಅಂಡ್ ಸೌಮ್ಯ ಮೇನನ್ ಅವ್ರ ಜೊತೆ ಫಸ್ಟ್ ಟೈಮ್ ಕೆಲಸ ಮಾಡ್ತಾ ಇದ್ದೀನಿ. ಅಂಡ್ ಎಂಟೈರ್ ಟೀಮ್ಗೆ ನನ್ನ ಕಡೆಯಿಂದ ಆಲ್ ದ ಬೆಸ್ಟ್. ಜೈ ಹಂಟರ್. ಥ್ಯಾಂಕ್ ಯು ಸೋ ಮಚ್ ಚಂದನ್.